ಮೀಟರ್ ಆಫ್ ಆಗಿದೆ ಆಗ್ಲೇ. ಸರಸ್ಕರ ಶರಣರು ನಮಸ್ಕಾರ ಎಲ್ರಿಗೂ. ಧ್ಯಾನ ಮನ ಧ್ಯಾನ ಜನತೆಗೆ ನಾನು ನಿಮ್ಮ ಧ್ಯಾನ. ಅಲ್ಲಿ ಮೇಲ್ಗಡೆ ಕಾಣ್ತಿದ್ದೆಲ್ಲ ಅಲ್ಲಿ ಯಾವ್ದೊಂದು ಕೋರ್ಟ್ ಇದೆ, ಕೋಟೆ ಇದೆ ಯಾವ್ದಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಾನೀಗ ಗುಡ್ಡದ ಪಕ್ಕ ಹೋಗೋಣ ಅನ್ಕೊಂಡಿದ್ದೀನಿ. ಇಲ್ಲ ಈ ಗುಡ್ಡದ ಪಕ್ಕ ಹೋಗೋಣ, ಬರ್ರಿ ಹೇಗಿರುತ್ತೆ ನೋಡೋಣ. ಓಕೆ ಅಕ್ಕ, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಹೇಗ್ ಅವನ್. ಓಕೆ ಓಕೆ ಬಾಯ್ ಬಾಯ್. ಏ ಆರು ಬಿಟ್ಟು ಗುರುವಿನಿಗೆ ತುಂಬ ಆರು ಬಿಟ್ಟು. ಓಕೆ ಬಾಯ್ 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 ಬಾಯ್. ಜಸ್ಟ್ ಜಸ್ಟ್ ಗುಮ್ನೆ ಕರಿ ಚಿಂಚಡ್ ಬೆಂಪ್ರೆ. ಠೀಕ ಥ್ಯಾಂಕ್ ಯು ಅಂಕಲ್ ಬಾಯ್ ಬಾಯ್. ಮತ್ತೆ ಟವರ್ ನೋಡಿ, ಟವರ್ ಹತ್ತಕ್ಕೆ ಹೋಗಿನಿ ಅನ್ಕೋಬಿಟ್ರಿ. ಅಲ್ಲಿ ನೋಡ್ರಿ ಕ್ಲೌಡ್ ಗೋ ಹಾವ್ ಹಾವ್ ಸ್ನೇಕ್ ಸ್ನೇಕ್ ಒಳಗೋಯ್ತು. ಮೀನು ಅದ ಉಲ್ ಗುರಿ ಇದ್ರೊಳಗೆ ಸಣ್ಣ ಸಣ್ಣ ಮೀನು ಅದಾವ ನೋಡ್ರಿ ಇದ್ರೊಳಗೆ. ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಮಾರಿದೆ. ಇಲ್ಲಿಂದ ವ್ಯೂ ಮಾತ್ರ ಹಳೆಯ ಜನರೇಟರ್ ಮಟ್ಟಿಗೆ. ಇದು ಆನ್ ಇದೇನು ಗೊತ್ತಿಲ್ಲ, ಅಂದರೆ ಈ ಟವರ್ ಈಸಿ ಹತ್ಬೋದು. ಆದರೆ ಏನಂದರೆ ಇವತ್ತು ಟ್ರೈಪಾಡ್ ತಂದಿಲ್ಲ, ಬರ್ರಿ ಅದ್ರ ಹತ್ತಣ. ಲೆಟ್ಸ್ ಗೋ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಿರೋದು. ಸಿಕ್ಕಾಪಟ್ಟೆ ಗಾಳಿ ಕೂಡ ಇದೆ, ಕೈ ನೋವು ಬರ್ತಿದೆ. ಆಗಲೇ ಹತ್ತಿಲ್ಲ ಆದರೂ ಕೈ ನೋವು ಬರ್ತಿದೆ. ಹೆಲ್ಮೆಟ್ ಹಾಕೊಂಡು ಹತ್ತಿದ್ದೀನಿ ಗುರು. ಓ ಇದು ಭಯಲಾಗ ಗುರು, ಹತ್ತೆ ಬಿಡೋಣ. ಆದರೆ ಹತ್ ಬಿಡಣ ಹತ್ಬಿಟ್ರು, ಇಷ್ಟೇ ಹತ್ತಿದ್ದೀನಿ. ಹತ್ತಕ್ಕೇನ್ ಭಯ ಇಲ್ಲ, ಜನರದ್ದೇ ಭಯ ಪಪ್ಪ. ಬೇರೆ ಟವರ್ ಹತ್ತತ್ರ ಹತ್ತ ಹತ್ತಿದ್ದೀನಿ. ನನಗೇನ್ ಭಯ ಅಲ್ಲ, ಆದ್ರೆ ಇಲ್ಲಿ ಊರಾಕ ಭಯ. ಯಾರು ಟವರ್ ಅಂತ ಬಂದು ಹುಡ್ಕೊಂಡ್ರೆ ಭಯ. ಆದ್ರೆ ಇದಕ್ಕೆ ಯಾವ ಟವರ್ ಆನ್ ಇಲ್ಲ. Oh.
ಇನ್ನೂ ಏನೇನು ಹತ್ತಿದ ಗುರು ಇದೆ ಅಂತ. ಇಷ್ಟೇ ಹತ್ತಿರ ಇನ್ನೂ ನೋಡ್ರಿ, ಇನ್ನು ಹತ್ತಿದ ಇನ್ನೂ ಇಷ್ಟೊತ್ತು ಹೋಗ ಗಾಳಿ ಸಿಕ್ಕಾಪಟ್ಟಿದೆ. ಯಾಕೆ ಯಾಕೆ ಹೆಲ್ಮೆಟ್ ಹಾಕಿರಿ ಅಂತ ಕನ್ಫ್ಯೂಸ್ ಆಗ್ಬಿಡ್ರಿ. ಹೆಲ್ಮೆಟ್ ಹಾಕೊಂಡು ಈಜಿ ಹಾಕ್ಬೋದು, ಇದು ಟ್ರೈಪಾಡ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಬೇರೆ ಬೇಕು ಅಂತ ಅದಿಲ್ಲ ನನ್ನ ಹತ್ರ. ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸಿಗಿದ ಈಗೇನು ನೋಡ್ತಿದ್ರಿ, ಇದೇ ಲಾಸ್ಟು. ಇನ್ ಮೇಲೆ ಹತ್ಬೇಕಂದ್ರೆ ಕಂಟಿನ್ಯೂಸ್ ಒಬ್ಬ ಹತ್ಬೇಕು. ಆಲ್ಮೋಸ್ಟ್ ಬಂದೆ, ಅರ್ಧ ಬಂದಿದ್ದೀನಿ ಗುರು. ಓ ಭಯ ಏನಾಗ್ತಿಲ್ಲ, ಯಾಕಂದರೆ ಲಾಡರ್ ಇದೆ, ಆರಾಮ್ ಹತ್ಬೋದು. ಒಳ್ಳೆ ಗಾಳಿ ಬೀಸಿದೆ. ಶೂಸ್ ಬೇರೆ ಹಾಕಿಲ್ಲ, ಇವತ್ತು ಸ್ಲಿಪ್ಪರ್ ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ದೂರ ಇದೆ, ಹತ್ಬೇಕು ಬನ್ನಿ ಅದಣ್ಣ. ಅವ್ರೆ ನಮಗೆ ನೆಟ್ವರ್ಕ್ ಸಿಗೋದು ಆಂಟನ ಇದರ ಮೂಲಕ. ನಮಗೆ ನೆಟ್ವರ್ಕ್ ಸಿಗ್ತತ್ತೋ ಈ ಆಂಟನ ಮೂಲಕ. ನೋಡಿ ಆಂಟನ ಇಲ್ಲಿದೆ. ಸ್ವಲ್ಪ ದೂರ ಹತ್ತಿರ ಹೋಗಿದ್ದು. ಈ ಬಾಕ್ಸ್ಗಳಿಗೆ ಕನೆಕ್ಷನ್ ಇರುತ್ತೆ. ಕೆಳಗೆ ಯಾರು ನೋಡ್ತಿದ್ದಾರೆ? ನೋಡ್ರಿ, ಬಂದೆ ಕೊನೆಗೂ ಮೇಲೆ. ಆಹಾ, ಟಾಪಿಗೆ ಬಂದೆ. ಊಹೂ, ಇದು ಟಾಪಿಗೆ ಬಂದಿನ ಅನ್ಕೊಳ್ರಿ. ಇವಾಗ ಇದು ವಿವೋ ಇದೆ ಲೈಟ್ ನೋಡ್ರಿ. ರಾತ್ರಿ ಎಲ್ಲ ಆನ್ ಇರುತ್ತಲ್ಲ ಟವರ್ ಮೇಲೆ, ಕೆಂಪು ಲೈಟ್ ಇದೆ. ಇದ್ರ ಕೇಬಲ್ ಕಟ್ ಆಗಿದೆ. ಓ, ಅಂದ್ರೆ ಮೀಟರ್ ಆಫ್ ಆಗಿದೆ. ಆ ಟವರ್ ಆನ್ ಇಲ್ಲ. ಆ ಟವರ್ ಹತ್ಬೇಕಿತ್ತು, ಅದು ಇದಕ್ಕೋ ಇಟ್ಟಿದೆ. ಭಾರಿ ಮಜಾ ಇರೋದು. ಇವಾಗ ಐಎಸ್ಟ್ ಟವರ್ ಅಂದ್ರೆ ಹೈಟ್ ಇರೋದು ಅಂದ್ರೆ ಸೇಮ್ ಹೈಟೇ. ಆದರೆ ಆ ಟವರ್ ಹತ್ಬೇಕಿತ್ತು, ಅದು ಸಖತ್ತಾಗಿದೆ. ಇಲ್ಲಿಂದ ಈ ಕಡೆ ನೋಡಿದ್ರೆ ಮೀಟ್ರ್ ಆಫ್ ಆಗಿದೆ. ಆಗ್ಲೇ ಇಳಿಬೇಕು ಇಲ್ಲಿಂದ. ಇಲ್ಲಿ ನೋಡ್ತಿರಲ್ಲ, ನೈಟ್ ಹೊತ್ತು ಟವರ್ ಮೇಲೆ ಒಂದು ರೆಡ್ ಕಲರ್ ಲೈಟ್ ಆನ್ ಆಗಿರ್ತಲ್ಲ, ಅದು ಇದೆ. ಇದೆ ಲೈಟ್ ಬನ್ನಿ, ಇಲ್ಲಿಂದ ಇಳಿಯೋಣ. ಕೆಳಗೆ ಇಳಿಯೋಣ. ಒಂದಿಷ್ಟು ಐಟು
ಕೂತಿದ್ದೀವಾಗ ಮಿನಿಮಮ್ ಅಂದ್ರೆ ಒಂದು 100 ಅಡಿ ಅಂತ ಮೇಲಿದ್ದೀನಿ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ತಿರೋದು ಬೆಟ್ಟ. ಸಿಕ್ಕಾಪಟ್ಟೆ ಡೋಸ್ ಆಯ್ತು ಅಲ್ಲಿ, ಆದ್ರೂ ಸುತ್ತಮುತ್ತ ಹಳ್ಳಿಯರು ಅನ್ಸುತ್ತೆ. ಕಂಟಿನ್ಯೂ ಸಾರ್ನು ಮಾಡಿದ್ರು, ಇಳಿಯಕ್ಕೆ ಸ್ಟಾರ್ಟ್ ಮಾಡಿದೆ, ಹೋದ್ರು ವಾಪಸ್. ಬನ್ನಿ, ಇಲ್ಲಿಂದ ಹಳ್ಳಿಯನ್ನು ಜಾಸ್ತಿ ಓದ್ತಿರೋದು ಒಳ್ಳೇದಲ್ಲ ಇಲ್ಲಿ, ಮತ್ತೆ ಸುಮ್ಮನೆ ಸಮಸ್ಯೆ ಯಾಕೆ. ಮತ್ತೆ ತಾವು ವೀಡಿಯೋ ಮಾಡಿದ್ದೆ ವಾಪಸ್ ಇಳಿಯೋದು, ವೀಡಿಯೋ ಮಾಡೋದು ಹೆಂಗಂದ್ರೆ ಈಗೇನು ವೀಡಿಯೋ ಮಾಡ್ತಾ ಹತ್ತಿದ್ನ ಅದನ್ನೇ ರಿವರ್ಸ್ ಮಾಡಿದ್ರೆ ಮುಗಿತು ಅಷ್ಟೇ. ಹೀಗೆ ಬನ್ನಿ ಇಳಿಯೋಣ, ಇಲ್ಲಿಂದ ಹಿಂಗೆ ಇಷ್ಟು ಇಳಿಬೇಕು ಇಳಿದ್ಬಿಡೋಣ. ಯಾಕೆ ಬೇಕು ಸಮಸ್ಯೆ? ಅವ್ರು ಹೋಗಿಲ್ಲ, ಬೈಕ್ನವ್ರು ಅಲ್ಲಿ ನಿಂತಿದ್ದಾರೆ. ಆದರೆ ಇಳಿದು ಬಿಡೋಣ, ಇಲ್ಲಿಗೆ ಇಲ್ಲಿಗೆ ಸಾಕು, ನಿಲ್ಸಿಬಿಡೋಣ. ಅಬ್ಬಾ ಇಳಿದ ಗುರು ಕೆಳಗೆ ಫ್ಯಾನ್ 1 ಫ್ಯಾನ್ 2 ಇದೆ ನೋಡ್ರಿ ಜನ್ರೇಟ್ರ್. ಮಿನಿಮಮ್ ಅಂದ್ರೆ 30,000 ವ್ಯಾಟ್ ಮೇಲಿರುತ್ತೆ ಟವರ್ಗಳು. ಕೊನೆಗೂ ಟವರ್ ಹತ್ತಿದೆ, ಇನ್ಮೇಲೆ ಲೈಫಲ್ಲೇ ಟವರ್ ಹತ್ತಲ್ಲ ಗುರು. ಓಕೆ, ಜನ್ರೇಟರ್ ನೋಡಿ ಹೆಂಗಾಗಿದೆ ಗುರು. ನೋಡ್ರಿ ಎಲ್ಲ ಹೆಂಗಾಗಿದೆ, ಕಾಲು ಇನ್ನೂ ನಡುತ್ತಿದ್ದವು. ಭಯಕ್ಕಲ್ಲ ಅಷ್ಟು ಹೈಟ್ ಹತ್ತಿದ್ದಕ್ಕೆ. ನಾನೇನು ಭಾಳ ಹೈಟ್ ಹತ್ತಿಲ್ಲ ಬಿಡು, ಇಷ್ಟೇ ಹೈಟ್ ಹತ್ತಿದ್ದು ಟವರ್ನ. ಆ ಟವರ್ ಹತ್ಬೇಕಿತ್ತು, ಅದು ಭಾರಿ ಐತಿ. ಆದರೆ ಅದ್ರ ವೈರ್ ನೋಡಿದೆ, ಆದರೆ ಅದು ಆನ್ ಇಲ್ಲ, ವೈರ್ ನೋಡಿದೆ ಯಾಕಬೇಕಂತ. ಇದು ಇವತ್ತಿನ ಎಕ್ಸ್ಪ್ಲೋರ್ ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಯ್ತು ಮೇಲೆ. ಮತ್ತೇನು ಹೇಳೋಣ, ಅಲ್ಲಿ ಯಾರೋ ನಿಲ್ಲಿಸಿ ಊರವರು ಆರನ್ ಮಾಡಿದ್ರು, ಭಯ ಆಯಿತು. ಇಳಿಯಕ್ಕೆ ಸ್ಟಾರ್ಟ್ ಮಾಡಿದೆ, ಹೋದ್ರೆ ವಾಪಸ್. ಅಲ್ಲೇನೋ ಕಾಣ್ತಿದ್ದೆ, ಅದು ಕೋಟ್ ಅನ್ಸುತ್ತೆ. ಬಾಯ್ ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಬನ್ನಿ ಹೋಗೋಣ ಇಲ್ಲಿಂದ. ನಾನು ಪಾರಿವಾಳ ಹಿಡಿತಿದ್ದೀನಿ ಅನ್ಕೊಬಿಟ್ರೆ. ಓಕೆ ಥ್ಯಾಂಕ್ ಯು. ಅಪ್ಪ ನಮ್ಮ ಶಿವ ಶಿವ ಪಾರಿವಾಳ ಹಿಡಿಯಕೊಂಡಿರ್ತಾನೆ, ಎಲ್ಲ ಪಕ್ಷಿಗಳನ್ನ ಹಿಡಿಯಕೊಂಡಿದ್ದಾನೆ. ಅವನು ಕೇಳಿದೆ, ಅವ್ನು ಕೊಡಲಿಲ್ಲ ಅದನ್ನು, ಕ್ಯಾಟರ್ಪಿಲ್ಲರ್ನ. ನೀವು ಕೇಳಿದೆ, ಇವನು ಕೊಟ್ಟ. ಹಾಗೆ ಈ ಟವರ್ ಏರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಹೆಂಗೆ ಬರುತ್ತೆ. ನಮ್ಮ ಫ್ರೆಂಡ್ ಒಬ್ಬನಿದೆ, ನನ್ನ ಚೈಲ್ಡ್ಹುಡ್ ದೋಸ್ತು, ಎಷ್ಟೊಕೊಂಡು ಪಾರಿವಾಳನ್ನ ಸಾಕಿರ್ತಾನೆ. ಅದರಲ್ಲಿ ಒಂದು ಪಾರಿವಾಳನ್ನ ಹದ್ದು ಹಿಡ್ಕೊಂಡು ಹೋಗ್ಬಿಟ್ಟಿರ್ತತಿ. ಏನು ಮಾಡುತ್ತಂದರೆ ರೌಂಡ್ ಹೊಡೆದು ಹೊಡೆದು ಒಂದು ಟವರ್ ಮೇಲೆ ಹೋಗಿ ಕೂರುತ್ತೆ. ಕೊನೆಗೆ ಮಾಡ್ತಾರೆ ಅಂದರೆ ಇವರು ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ ಅದು ಆರಾಧನ. ಅದು ರೌಂಡ್ ಹೊಡೆದು ಹೊಡೆದು ಒಂದು ಟವರ್ ಮೇಲೆ ಹೆಂಗೆ ಕೂತಿರುತ್ತೆ. ಇವನು ಇವ್ರ ಫ್ರೆಂಡ್ ಸೇರಿ ಆ ಪಾರಿವಾಳನ್ನ ಹಿಡಿಯಕ್ಕಂತ ಹೋಗ್ತಾರೆ. ಕೊನೆಗೆ ಮಾಡ್ತಾರೆ ಅಂದರೆ ಅದ್ರಾಗೆ ನಮ್ಮ ಫ್ರೆಂಡ್ ಅವ್ನು ಡಿಸೈಡ್ ಮಾಡ್ತಾನೆ ಹತ್ಬೇಕಂತ. ಆ ಟವರ್ ಏರಿ ಆ ಪಾರಿವಾಳನ್ನ ಹಿಡ್ಕೊಂಬರ್ತಾನೆ. ಅದು ಒಂದು ಇನ್ಸಿಡೆಂಟ್ ಇನ್ನೂ ನೆನಪಿಗೆ ಬರುತ್ತೆ ಇದೆ. ಆ ಪಾರಿವಾಳ ಹಿಡಿದ ಯುವಕರು ಏನಾರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಶುಭವಾಗಲಿ ಶರಣು. ಇಷ್ಟ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ. ಇವಾಗ ಎಲ್ಲಿದ್ದೀನಿ ಅಂದರೆ ಮಹಾರಾಷ್ಟ್ರದಲ್ಲಿ ಸುತ್ತಾಡ್ತಿದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ ಶರಣು.